ಫ್ರೆಂಡ್ಸ್, ಕುಕಿಂಗ್ ಟೈಮ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಹಲಸಿನಣ್ಣು ಹಾಕಿ ಕೇಸರಿ ಬಾತ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ನಾನು 5-6 ಹಲಸಿನಣ್ಣು ತೊಗೊಂಡಿದ್ದೀನಿ, 3/4 ಕಪ್ ರವೆ, 3/4 ಕಪ್ ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಹಾಲಲ್ಲಿ ಸ್ವಲ್ಪ ಕೇಸರಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹಲಸಿನಣ್ಣೆಲ್ಲ ಈ ಥರ ತೆಗೆದು ಬೀಜ ಸಪ್ರೇಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡ್ಕೊಂಡ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಕೆಂಪಗಾಗೋ ಗಂಟ ಹುರ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಕೆಂಪಗಾದ್ಮೇಲೆ ದ್ರಾಕ್ಷಿ ಸ್ವಲ್ಪ ಹೆಂಗು ದಪ್ಪ ಸೈಜ್ ಆಗುತ್ತೆ ಆಗ ತಕ್ಕೊಳ್ಳೋಣ. ಈಗ ಅದೇ ತುಪ್ಪಕ್ಕೆ ರವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಈ ಹಲಸಿನಣ್ಣು ಕೇಸರಿ ಬಾತ್ ಮಾಡುವಾಗ ರವೆ ಚೆನ್ನಾಗಿ ಹುರಿದಿರಬೇಕು, ಚೆನ್ನಾಗಿ ಕೆಂಪಿಗೆ ಸ್ಮೆಲ್ ಗಮ್ ಅಂತ ಇರುತ್ತೆ ರವೆ ಉರಿತಾ ಇದ್ರೆ, ಆ ಥರ ಬರಬೇಕು. ಈಗ ನೋಡಿ ನಾನು ಯಾವ ಥರ ಹುರ್ಕೊಂಡಿದ್ದೀನಿ ಅಂತ. ಈಗ ಇದಾಗಿದೆ, ಸೈಡ್ಗೆ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ. ಈಗ ಅದೇ ಮಾಡಲಿಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಹಲಸಿನಣ್ಣು ಪೇಸ್ಟ್ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾನೀಗ ಇದಕ್ಕೇ 1-2 ಟೇಬಲ್ ಸ್ಪೂನ್ ಕೇಸರಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯೆಲ್ಲೋ ಕಲರ್ ಇದ್ದರೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಹಲಸಿನಣ್ಣು ಕಲರೇ ಇರುತ್ತೆ, ಚೆನ್ನಾಗಿರುತ್ತೆ. ಕೇಸರಿ ದಳ ಇದ್ದರೂ ಹಾಕ್ಕೊಬೋದು, ನನ್ನ ಹತ್ರ ಇಲ್ಲ, ಅದಕ್ಕೆ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಕಾಯಿಸಿಟ್ಕೊಂಡಿದ್ದೆ ನೀರನ್ನ, 1.5 ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಒಂದು ಹಲಸಿನಣ್ಣು ನಾನು ಈ ಥರ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಂಗೆ ಇದ್ದರೂ ಚೆನ್ನಾಗಿರುತ್ತೆ. ನೋಡಿ, ಇದೊಂದು ಕುದಿ ಬಂದಮೇಲೆ ರವೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಕ್ಲೋಸ್ ಮಾಡಿ 1-5 ನಿಮಿಷ ಬೇಯಿಸ್ಕೊಳ್ಳಿ ರವೆನ. ಈಗ ನೋಡಿ, ರವೆ ಎಲ್ಲ ಬೆಂದಿದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ಮಾಡ್ಕೊಳ್ಳಿ, ತೆಳುವಾಗಿ ಬೇಕಾದರೆ ತೆಳುವಾಗಿ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ಬೇಕಾದಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಹಲಸಿನಣ್ಣು ಸ್ವೀಟ್ ಇರುತ್ತೆ, ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ.
ಹಲಸಿನ ಹಣ್ಣು ಯಾವ ಟೇಸ್ಟ್ ಐತೋ ಅದ್ರ ಮೇಲೆ ಸಕ್ಕರೆ ಡಿಪೆಂಡ್ ಆಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಪೌಡರ್ ಮತ್ತು ಹುರಿದಿಕ್ಕಿರುವಂಥ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಲಸಿನ ಕೇಸರಿ ಬಾತು ರೆಡಿ ಫ್ರೆಂಡ್ಸ್. ನಾನು ಮೇಲೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ. ಈಗ ತುಂಬ ಟೇಸ್ಟಿಯಾಗಿತ್ತು, ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.